सांस्कृतिक नगरी मैसूर के प्रधानी नरेंद्र मोदी आगमन के क्षणगणने आरंभवागिदे। प्रधानी नरेंद्र मोदी आगमन हिन्नेलेयल्लि सांस्कृतिक नगरी मैसूर मधुवणगित्तियंते सज्जागिदे। नाविग मैसूर हृदय भाग गन हौस न विद्यापीठ वृत्तदल्लिदेवे। इल्लिंदले आ ओंदु रोड शो आरंभवागुत्तदे। नीवु नोड्ता इरबहुदु रोड शो आरंभवागुत्तिरुव हिन्नेलेयल्लि विद्यापीठ वृत्त एनिदे अदन्न साकष्टु अंद्रे मोदीमय माडलागिदे। मोदी फ्लेक्स गळन्नु अळवडिसलागिदे। आ वृत्तद मध्यभागदल्लि आ ओंदु मोदीयवर ಭಾವಚಿತ್ರವನ್ನ ಒಳಗೊಂಡಂತ ಅಂದ್ರೆ ನಾಲ್ಕು ದಿಕ್ಕುಗಳಲ್ಲೂ ಸಹ ಮೋದಿಯವರ ಭಾವಚಿತ್ರ ಕಾಣಬೇಕು ಆ ರೀತಿ ವ್ಯವಸ್ಥೆ ಮಾಡಲಾಗಿದೆ। ಅದರ ಜೊತೆ ಈ ಒಂದು ವೃತ್ತದ ಸುತ್ತದಲ್ಲೂ ನೀವು ನೋಡ್ತಾ ಇರಬಹುದು ಅಂದ್ರೆ ಮೋದಿಯವರ ವಿವಿಧ ಬಂಗಿಯ ಭಾವಚಿತ್ರಗಳನ್ನು ಹಾಕುವಂತ ಕೆಲಸವನ್ನ ಮಾಡಿದೆ। ಪ್ರಮುಖವಾಗಿ ನೀವು ನೋಡ್ತಾ ಇರುವಂತದ್ದು ಅವರ ತಾಯಿಯ ಜೊತೆ ಕಳೆದಂತ ಭಾವನಾತ್ಮಕ ಕ್ಷಣಗಳನ್ನು ಮೊದಲನೇದಾಗಿ ಹಾಕಲಾಗಿದೆ। ಅವರಿಗೆ ಪಾದಪೂಜೆ ಮಾಡುವಂತದ್ದು ಮತ್ತೆ ಅವರು ಸಿಹಿ ತಿನ್ನಿಸುವಂತದ್ದು ತಾಯಿ ನರೇಂದ್ರ ಮೋದಿ ಅವರಿಗೆ ಸಿಹಿ ತಿನ್ನಿಸುವಂತದ್ದು ಮತ್ತೆ ಅವರ ಹೋರಾಟದ ದಿನಗಳು ಅಂದ್ರೆ ಲಾಲ್ ಚೌಕ್ ನಲ್ಲಿ ಧ್ವಜಾರೋಹಣ ಮಾಡಿದಂತ ಅಮೂಲ್ಯ ಕ್ಷಣ ಇರಬಹುದು ಮತ್ತೆ ಹೋರಾಟದ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೆ ಭಾಗಿಯಾಗಿದ್ರು ಅವುಗಳನ್ನು ನೆನಪಿಸುವಂತ ಸಾಕಷ್ಟು ಭಾವಚಿತ್ರಗಳನ್ನು ಈ ಒಂದು ವೃತ್ತದಲ್ಲಿ ಹಾಕಲಾಗಿದೆ। ಅಂದ್ರೆ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ 5:45 ಕ್ಕೆ ರೋಡ್ ಶೋ ಏನು ಆರಂಭವಾಗುತ್ತದೆ ಇದೆ ಒಂದು ವಿದ್ಯಾಪೀಠ ವೃತ್ತದಿಂದ ಆರಂಭವಾಗುತ್ತದೆ। ಮತ್ತೆ ನೋಡ್ತಾ ಇರಬಹುದು ಅಪರೂಪದ ಫೋಟೋಗಳು ಅಂದ್ರೆ ಸೈನಿಕರಿಗೆ ಉರಿದುಂಬಿಸುವಂತದ್ದು ಮತ್ತೆ ಸೈನಿಕರ ಜೊತೆಯಲ್ಲೇ ಹೋಗಿ ಅವರಿಗೆ ಸಿಹಿ ತಿನಿಸಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಧೈರ್ಯ ತುಂಬಿದಂತ ಕ್ಷಣದ ಒಂದು ಭಾವಚಿತ್ರವನ್ನ ಇಲ್ಲಿ ಹಾಕಲಾಗಿದೆ। ಇದರ ಜೊತೆಗೆ ಆ ಭಾವಚಿತ್ರಗಳಾದ ನಂತರ ಕೇಂದ್ರ ಸರ್ಕಾರದ ಯೋಜನೆಗಳು ಅಂದ್ರೆ ಅಟಲ್ ಪೆನ್ಷನ್ ಯೋಜನಾ ಇರಬಹುದು ಅದೇ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳನ್ನು ಏನು ಕೇಂದ್ರ ಸರ್ಕಾರ ನೀಡಿತ್ತು ಅವೆಲ್ಲವನ್ನ ಬಿಂಬಿಸುವಂತದ್ದು ಅಂದ್ರೆ ಅವುಗಳೆಲ್ಲ ಡಿಸ್ಪ್ಲೇ ಮಾಡುವಂತ ಕೆಲಸವನ್ನು ಸಹ ಈ ಒಂದು ವೃತ್ತದಲ್ಲಿ ಮಾಡಿದೆ। ಪ್ರಮುಖವಾಗಿ ಅಂದ್ರೆ ಮೈಸೂರಿನಲ್ಲಿ ಇವತ್ತು ರೋಡ್ ಶೋ ಏನಾಗ್ತಾ ಇದೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಕೊಡಗು ಈ ಭಾಗಗಳಲ್ಲಿ ಶಕ್ತಿ ತುಂಬುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡುತ್ತಿದ್ದಾರೆ। ಹೀಗಾಗಿ ಒಂದು ಕಡೆ ಆ ಯೋಜನೆಯ ಭಾವಚಿತ್ರಗಳು ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೂಲ್ಯ ಕ್ಷಣಗಳು ಅಂದ್ರೆ ಭಾವನಾತ್ಮಕ ಕ್ಷಣಗಳು ಇರಬಹುದು ಮತ್ತೆ ಸೈನಿಕರ ಜೊತೆ ಇದ್ದಂತ ಫೋಟೋಗಳು ಮತ್ತೆ ರಾಮ ಜನ್ಮಾಷ್ಟಮಿಯಲ್ಲಿ ಭಾಗವಹಿಸಿದಂತ ಫೋಟೋಗಳು ಅದೇ ರೀತಿಯಾಗಿ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡಿದಂತ ಫೋಟೋಗಳು ಇವೆಲ್ಲವನ್ನೂ ಸಹ ಈ ಒಂದು ವಿದ್ಯಾಪೀಠ ವೃತ್ತದಲ್ಲಿ ಹಾಕಲಾಗಿದೆ। ಅಂದ್ರೆ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಅಂದ್ರೆ ಇಲ್ಲಿಂದ ಆರಂಭವಾಗುತ್ತದೆ। ಸೋ ಇದೇ ಒಂದು ಸ್ಥಳದಲ್ಲಿ ಅವರು ಆ ಒಂದು ರ್ಯಾಲಿಗೆ ಚಾಲನೆಯನ್ನು ಕೊಡ್ತಾರೆ। ಹೀಗಾಗಿ ಈ ಒಂದು ಸ್ಥಳವನ್ನ ಅತ್ಯಂತ ಆಕರ್ಷಣೀಯವಾಗಿ ಮಾಡಬೇಕು ಮತ್ತೆ ಇಲ್ಲಿಂದಲೇ ಆರಂಭ ಆಗ್ತಾ ಇರೋದ್ರಿಂದಾಗಿ ಅವರು ಬಂದ ತಕ್ಷಣ ತಮ್ಮ ತಾಯಿಯವರ ಒಂದು ಭಾವನಾತ್ಮಕ ಕ್ಷಣಗಳಿದೆ ಅದು ಕಾಣುವಂತೆ ಮತ್ತೆ ವಿದ್ಯಾರ್ಥಿಗಳ ಜೊತೆ ಇರುವಂತ ಭಾವಚಿತ್ರಗಳು ಸೇರಿದಂತೆ ಸುಮಾರು 50 ಕ್ಕೂ ಹೆಚ್ಚು ಭಾವಚಿತ್ರಗಳನ್ನು ಹಾಕುವಂತ ಕೆಲಸವಾಗಿದೆ। ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಏನಿದೆ ಸಾಕಷ್ಟು ಕಲರ್ಫುಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ। ಕ್ಯಾಮೆರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ 9 ಮೈಸೂರು।